ಆಂಧ್ರ ಮಂತ್ರಿನ ಕೊಲೆ ಮಾಡಿದ ವ್ಯಕ್ತಿ ಇದೇ ಕರ್ನಾಟಕದಲ್ಲಿ ಇದ್ದಾನೆ. ಐ ಮೀನ್ ಈಸ್ ಇನ್ ದ ಸಿಟಿ. ದೆನ್ ವೈ ಡಿಲೇ? ಅರೆಸ್ಟ್ ಹಿಮ್. ವಿದೌಟ್ ಯುವರ್ ಪರ್ಮಿಷನ್ ವಾಟ್ ಕ್ಯಾನ್ ಐ ಡೂ ಸರ್? ಐ ಸೇ ಯು ಹ್ಯಾವ್ ಕಮ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಡ್ಯೂಟಿ. ಗೋ ಅಂಡ್ ಅರೆಸ್ಟ್ ಹಿಮ್ ಸರ್. ನೀವು ಪರ್ಮಿಷನ್ ಕೊಡದಿದ್ರು ಪರವಾಗಿಲ್ಲ ಬಿಡಿ ಸರ್, ನಾವು ಅರೆಸ್ಟ್ ಮಾಡ್ಬಿಡ್ತೀವಿ. ನೋವು ನಾವಲ್ಲ ಸರ್, ಎಲ್ಲ ಚೇಸದೆಲ್ಲ ನೀವು ಬರೀ ಚೂಸದಷ್ಟೇ. ನಾನು ಚೂಸ್ತೇನೆ. ನಾನೇನ್ ಮಾಡ್ಬೇಕು ಹೇಳ್ರಿ? ಇನ್ನೇನಿಲ್ಲ ಸರ್, ನಮ್ಮ ಬೆಂಗಳೂರಿನ ಎಲ್ಲಾ ಪೊಲೀಸ್ ಸ್ಟೇಷನ್ ಇರೋ ಕ್ರಿಮಿನಲ್ಸ್ ಫೋಟೋಗಳು ಕೊಟ್ಬಿಟ್ರೆ. ಐ ಸಿ, ಗೆಟ್ ಮೀ ದ ಫೋನ್. ಕಮಿಷನರ್ ಹಿಯರ್. నేను ఒక కాఫీ ఇచ్చాను, అప్పుడు నువ్వు నిజం చెప్పావు. ఇప్పుడు ఒక బిర్యానీ తెచ్చాను నాయుడు హోటల్ నుంచి. నీ భోజనానికి నువ్వు భోంచేసావా? ఏసీ ఉంది కదరా. ఇప్పుడు ఈ బిర్యానీ తినే ముందు నువ్వు ఒక పని చేయాలి. ఎరువు నువ్వు చెప్పరా? నోడప్పా, ఈ ఫైల్ అల్లి మోస్ట్ ఇంపార్టెంట్ క్రిమినల్స్ ఆఫ్ బెంగళూరు ఎల్లరూ ఇదారే. ఇదన్న క్లీన్ ఆగి నోడి, ಆ ಮಂತ್ರಿ ನಾ ಕೊಲೆ ಮಾಡಿದ ಕೊಲೆಗಾರ ಇದರಲ್ಲಿ ಕಂಡುಹಿಡಿಬೇಕು. ಕರೆಕ್ಟ್ ಗಾನು ಚಪ್ಪಪ್ಪತೆ ಈ ಬಿರಿಯಾನಿ ನಿವ್ವನು. ಇವನೇ ಸರ್ ಆ ಕೊಲೆಗಾರ. ಆಂಧ್ರ ನೀರಾವರಿ ಮಂತ್ರಿ ನಾಯ್ಡುನ ಕೊಲೆ ಮಾಡಿದ ವ್ಯಕ್ತಿ ಇವನೇ ಸರ್. ಇವನ? ಹೌದು ಸರ್, ಹೆಸರು ಶೋಭರಾಜ್, ಏರಿಯಾ ಸಂಪಂಗಿ ರಾಮನಗರ. ನೋನು, ಇವನು ನಾಗರಾಜ್ ಹತ್ರ ಕೆಲಸ ಮಾಡೋ ವ್ಯಕ್ತಿ. ಅವನು ಬಿಸ್ನೆಸ್ ನೋಡ್ಕೋತಾ ಇದ್ದಾನೆ. ನಾಗರಾಜ್ ದಗ್ಗರ ಪನಿ ಚೇಸ್ತೇ ಸಂಪಕೂಡ್ದನೆ ಏಮನೆ ರೂಲ್ಸ್ ಉಂದನ. ಹಾಗಲ್ಲ ಮಿಸ್ಟರ್ ಮಹೇಂದರ್, ನಿಮಗೂ ನಾಗರಾಜ್ಗೂ ಈಗಾಗಲೇ ಒಂದ್ಸಲ ಘರ್ಷಣೆ ಆಗಿದೆ. ಆ ಕೋಪದಲ್ಲಿ ಮತ್ತೆ ಅವನೇನಾದ್ರೂ ಏನ್ ಮಾಡ್ಬಿಡ್ತಾನೆ? ನಾಟ್ ಲೈಕ್ ದಟ್. ಸರಿಯಾದ ಸಾಕ್ಷಿ ಇಲ್ದೆ ಮತ್ತೆ ನೀವು ಅವನ ಹತ್ರ ಹೋದ್ರೆ ನಮ್ಮವರು ಖಂಡಿತ ಬೆವರು ಇಳಿಸ್ಬಿಡ್ತಾನೆ. ಮರ್ಡರ್ ಬಲಮೈನ ಸಾಕ್ಷಿ ನಾದಾಗ್ರ ಒಂದುಗರು. ಯಾರ ಸಾಕ್ಷಿ? ಮೇಲ್ಗಡೆ ರೂಮ್ ಅಲ್ಲಿ. ಮೇಲ್ಗಡೆ ರೂಮಾ? ಒಂದ್ ನಿಮಿಷ ದಯವಿಟ್ಟು ಬ್ರೇಕ್ ಬನ್ನಿ ಪ್ಲೀಸ್, ತುಂಬಾ ಬಯರ್ ಕಾಗ್ತಿದೆ. ಆಗ್ತಾ ಮೇಲ್ಗಡೆ ರೂಮಾ? ಹಾ, ಮೇಲ್ಗಡೆ ರೂಮ್ ಅಲ್ಲಿ ಇದೀನಿ. ಈಗ ಒಂದ್ ನಿಮಿಷ, ನೀರ್ ತಗೊಂಬಂದೆ. ಹೇಗಿತ್ತು ಹೇಗಿತ್ತು ನನ್ನ ಆರ್ಗ್ಯುಮೆಂಟ್? ಯಾವನಾದ್ರೂ ಕಮಿಷನರ್ ಹತ್ರ ಆ ಲೆವೆಲ್ ಅಲ್ಲಿ ಮಾತಾಡ್ತಾನ? ಎಲ್ಲಾದ್ರೂ ಉಂಟಾ ಗುರುವೆ, ಚಿಂದಿ ಚಿಂದಿ ಮಾಡಾಕ್ಬಿಟ್ರಿ ಗುರು. ಗುರುನೇ ಗುರುವೇ, ಅಂದಕ್ಕೆ ನಾನು ನಾ ಶಿಷ್ಯಡ್ ಆಯ್ಪಯಾವು. ಥ್ಯಾಂಕ್ ಯು, ಥ್ಯಾಂಕ್ ಯು ಗುರುವೆ. ಏ ದೇವ್ರು, ಇವಳು ಯಾಕೆ ಒಂಥರ ಇದ್ದಾಳೆ? ಏಯ್, ಈ ಶರ್ಟ್ ಗೋವಿಂದ, ಈ ಶರ್ಟ್ ಆ ಕುರಾಡ್ದ ಕದ? ಹೌದ, ಅವಂದೇ. ಹಾ, ಅವಂದೇ ಈ ಶರ್ಟ್. ಈ ಶರ್ಟ್ ನಿನ್ ಕೈಗೆ ಹೇಗ್ ಬಂತು? ಅದು ಅದು ಗೋವಿಂದ, ರೂಮ್ ಲೋ ಚೋಡು. ಸರ್, ಮೇಲ್ ರೂಮ್ ಬಾಗಿಲು ತೆಗೆದಿದೆ, ಎಲ್ಲ ಹುಡುಕ್ದೆ, ಎಲ್ಲೂ ಇಲ್ಲ. ಬಾತ್ರೂಮ್ ಅಲ್ಲೂ ಆ ಹುಡುಗ ಇಲ್ಲ ಸರ್. ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ತಬರು ಈ ಕಡೆ ಕೂರ್ಚೊಂಡಿ ಪ್ಲೀಸ್, ಸಿಟ್ ಡೌನ್ ಹಿಯರ್ ಪ್ಲೀಸ್. ಇಲ್ಲಿ ಕೂತ್ಕೋಬೇಕಾ? ಇಲ್ಲ,
ಏನ್ ಸರ್ ಇದು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿ ಇಷ್ಟು ವರ್ಷ ಆಯ್ತು ಇಷ್ಟೊಂದು ಮರ್ಯಾದೆ ಯಾರು ಕೊಡ್ಲಿಲ್ಲ. ಹೌದು, ಆ ಹುಡುಗನ್ನ ಮೇಲ್ಗಡೆ ಲಾಕ್ ಮಾಡಿದ್ಯಾರು? ನೀವೇ ಅಲ್ವಾ ಸರ್? ಆ ರೂಮ್ ಬೀಗ ಹಾಕಿದ್ಯಾರು? ನಾನೇ ಅಲ್ವಾ ಸರ್? ಆ ಹುಡುಗ ತಪ್ಪಿಸ್ಕೊಂಡು ಹೋಗಿದ್ದು ಹೇಗೆ? ಅದು ಹೇಗೆ ಹೇಗೆ? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ದಿಸ್ ಕ್ವೆಶ್ಚನ್ ಐ ವಿಲ್ ಗಿವ್ ಯು ಅನ್ ಆನ್ಸರ್. ಅಪ್ಪ ಹುಲಿ ಹೇಳ್ತೀನಪ್ಪ, ನಮ್ ತಾಯಾನೇ ಏನಾಯ್ತು ಅಂತ ಹೇಳ್ತೀನಿ. ಕಳ್ಳರು ಪಿಕ್ ಪಾಕೆಟ್ ಮಾಡೋದೇ ಪೊಲೀಸ್ನವ್ರ ಹತ್ರ ಜಾಸ್ತಿ. ಇದನ್ನೇನಾದ್ರೂ ನಾ ಜೇಬಲ್ಲಿ ಇಟ್ಕೊಂಡು ಅಕಸ್ಮಾತ್ ಕಳ್ಕೊಂಡ್ಬಿಟ್ರೆ ಅದಕ್ ನನ್ ಮನ್ಸು ಏನ್ ಹೇಳುತ್ತ ಗೊತ್ತಾ? ಮೊಹಮ್ಮದ್ ಅಲಿ ನಾಕೌಟ್ ಮಾಡ್ದಂಗೆ ನೀವೇನಾದ್ರೂ ನನ್ನ ನಾಕೌಟ್ ಮಾಡ್ಬಿಟ್ರೆ ನನ್ನ ನಂಬ್ಕೊಂಡಿರೋರೆಲ್ಲ ಫುಟ್ಪಾತ್ ಬಂದ್ಬಿಡ್ತಾರಲ್ಲ ಅಂತ ಹೆದರ್ಕೊಂಡು ಈ ಕೀ ವಿಷಯ ನಮ್ಗೆ ಯಾಕೆ ಬೇಕು, ಇದೇ ಸೇಫೆಸ್ಟ್ ಜಾಗ ಅಂತ ಮೆತ್ತಗ ಅಲ್ಲಿ ಇಟ್ಬಿಟ್ಟೆ ಸರ್. ಆಮೇಲೆ ಏನಾಯ್ತು ಅಂತ ನನಗ್ ಗೊತ್ತಿಲ್ಲ. ಪರವಾಗಿಲ್ಲ ಗೋವಿಂದ, ಪ್ಲೀಸ್ ಕೂತ್ಕೊಂಡೆ. ಬೇಡಿ ಸರ್, ಒಂದ್ ಸೈಡ್ ಹೊಡೆದಿದ್ದಕ್ಕೆ ಕಿವಿ ಔಟ್ ಆಫ್ ಆರ್ಡರ್, ಇದು ಔಟ್ ಆಫ್ ಆರ್ಡರ್ ಆಗೋದ್ ಬೇಡ. ಒದ್ದಾ ಒದ್ದಾ ಸರಿ ಅಮ್ಮ, ಆ ಹುಡುಗ ಹೇಗ್ ತಪ್ಪಿಸ್ಕೊಂಡ್ ಹೋದ ಅನ್ನೋದು ನಾಕ ತಿಳಿಯಾಲಿ. ಸರ್, ನಾನ್ ಅಡ್ಗೆ ಮನೇಲಿ ಕೆಲ್ಸ ಮಾಡ್ತಾ ಇದ್ದೆ, ಆಗ ಮೇಲ್ಗಡೆ ಯಾರೋ ಬಾಗಲ್ ತಟ್ಟಾಗ ಆಯ್ತು, ನೀರ್ ಬೇಕು ಬಾರಿಕೆ ಆಗ್ತಾ ಇದೆ ಅಂತ ಕಿಚ್ಕೊಂಡ್ರು. ನಾನು ನೀರ್ ತೊಗೊಂಡ್ ಹೋಗೋಣ ಅಂತ ಹೋದ್ರೆ ಈ ಶರ್ಟ್ ನನ್ ಮುಖದ ಮೇಲೆ ಹಾಕ್ಬಿಟ್ಟು ಓಡೋಗ್ಬಿಟ್ರು ಸರ್. ಅಷ್ಟೇ ಸರ್ ನನಗ್ ಗೊತ್ತಿರೋದು. ಗೋವಿಂದ, ಈ ಮೈಸೂರ್ ಹುಲಿ ದಗ್ಗರ ಅಬ್ಬದಾಲ್ ಚಪ್ಪತ್ತೇ ಏಮವುತುಂದಿ ತಿಳ್ಸು ಕದಾ, ದಾನ್ ಇಚ್ಚೇಸ್ತಾಂ ಕದಾ. ಏನಿ ನೀವ್ ಮನುಷ್ಯರೇನ್ರಿ? ರೀ ಕೇಳೋ ರೀತಿಲ್ ಕೇಳಿದ್ರೆ ನಿಜ ಹೊರಗ್ ಬರುತ್ತೆ, ಹೊರದು ಬರದು ಕೇಳಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವ್ ಎಲ್ ಹೋಗ್ ನಿಲ್ತೀರಾ? ಆಮೇಲೆ ಆಮೇಲೆ ನಿಮ್ಮನ್ನೇ ನಂಬ್ಕೊಂಡಿರೋ ನನಗತ್ತಿ ನನಗತ್ತಿ ಬಿಟ್ಟು ಬಿಡ್ರಿ, ಇನ್ಮೇಲಾದ್ರೂ ನಿಮ್ ಹೊರಟತನ ಬಿಟ್ಟು ಬಿಡ್ರಿ. ನೀವಿಬ್ಬರಿಂದ ನನಗೆ ಎಷ್ಟು ಕೆಟ್ಟ ಹೆಸರು ಗೊತ್ತಾ? ಆ ನನ್ನ ಮಗ ಹೊರಟೋದ, ಇವಳು ಅವನ್ನ ಬಿಟ್ಬಿಡ್ಲು, ಆ ಹುಡುಗ ಅವನ ಪ್ರೀತಿ ತೊಡಗಿ, ಅವರಿಬ್ಬರೇ ಕಣೆ ಆ ಕೊಲೆಗೆ ಐ ವಿಟ್ನೆಸ್. ಈಗ ನನ್ನ ಕೈಗೆ ಸಿಕ್ಬಿದ್ದ ಹುಡುಗ ಹೊರಟೋದ, ಅವನ ಫೋಟೋ ಮಾತ್ರ ನನ್ನ ಕೈಲಿದೆ ಕಣೆ. ಆದ್ರೆ ಅವನ್ ಪ್ರೀತಿ ತೊಡಗಿ ಫೋಟೋ ನನ್ನ ಕೈಲಿಲ್ಲ, ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ವೈ ಹೌ ಏನಂತ ಕಂಡಿಡೀಲಿ, ಎಲ್ಲಿ ಅಂತ ಕಂಡಿಡೀಲಿ? ಹೌ ಹೌ ಕ್ಯಾನ್ ಐ ಟ್ರೇಸ್ ದಮ್? ಕಮ್ ಆನ್ ಟೆಲ್ ಮೀ.